ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಅಬಕಾರಿ ಇಲಾಖೆ. ಇಂದಿನಿಂದ ಅಗ್ಗ ದರದಲ್ಲಿ ಸಿಗಲಿದೆ ದುಬಾರಿ ಮದ್ಯ. ದುಬಾರಿ ಬೆಲೆಯ ಪ್ರೀಮಿಯಂ ಬ್ರ್ಯಾಂಡ್ ಮದ್ಯದ ದರವನ್ನ ಇಳಿಕೆ ಮಾಡಲಾಗಿದೆ. ಶ್ರೀಮಂತರು ಕುಡಿಯುವಂತಹ ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ ಬ್ರ್ಯಾಂಡ್ಗಳ ದರ ಇಳಿಕೆ. ಅನ್ಯ ರಾಜ್ಯಗಳಿಂದ ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ದರ ಹೆಚ್ಚಳವಾಗಿತ್ತು. ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಹಣ ನಷ್ಟವಾಗ್ತಾ ಇತ್ತು. ಗಡಿಭಾಗದ ಮದ್ಯಪ್ರಿಯರು ಅನ್ಯ ರಾಜ್ಯಗಳಿಗೆ ತೆರಳಿ ಮದ್ಯವನ್ನ ಖರೀದಿಸ್ತಾ ಇದ್ರು. ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಿದ್ದಂತಹ ನಷ್ಟವನ್ನ ತಗ್ಗಿಸೋದಕ್ಕೆ ಈಗ ಸರ್ಕಾರ ರೆಡಿಯಾಗಿದೆ. ಜುಲೈ 1ರಿಂದಲೇ ಮದ್ಯದ ದರ ಇಳಿಕೆಗೆ ಮುಂದಾಗಿತ್ತು ಸರ್ಕಾರ. ಆದ್ರೆ ನಾನಾ ಕಾರಣಗಳಿಂದ ಮದ್ಯದ ದರ ಇಳಿಕೆ ಆಗಿರಲಿಲ್ಲ. ಇದೀಗ ಇಂದಿನಿಂದ ದುಬಾರಿ ಮದ್ಯದ ದರ ಇಳಿಕೆಯಾಗಿದೆ. ಇಂದಿನಿಂದ ಅನ್ವಯವಾಗುತ್ತೆ ಪ್ರೀಮಿಯಂ ಬ್ರ್ಯಾಂಡ್ಗಳ ದರ ಇಳಿಕೆ. ಅದೇ ರೀತಿ 27ನೇ ತಾರೀಕಿನಿಂದ ಅಂತೇಳಿ ಸರ್ಕಾರದ ನೋಟಿಫಿಕೇಶನ್ ಕೂಡ ಬಂದಿದೆ. ಈಗ ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಸುಮಾರು 18 ಸ್ಲ್ಯಾಬ್ಗಳಿತ್ತು ನಮ್ಮ ಮೊದಲು, ಈಗ 16 ಕಳಿಸಿದ್ದಾರೆ. ಆಮೇಲೆ ಎಕ್ಸೈಸ್ ಡ್ಯೂಟಿಯನ್ನು ರೆಡ್ಯೂಸ್ ಮಾಡಿದ್ದಾರೆ, ಯಾವುದನ್ನು ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನು ರೆಡ್ಯೂಸ್ ಮಾಡಿದ್ದಾರೆ. ಇದರಿಂದ ಈಗ ಮಧ್ಯ ಮಾರಾಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ಚೀಪರ್ ವಿಸ್ಕಿ ಹೋಗುವಂಥ ಒಂದು ಸೆಗ್ಮೆಂಟೇ ಬೇರೆ ಇರ್ತದೆ, ಪ್ರೀಮಿಯಂ ಬ್ರ್ಯಾಂಡ್ಸ್ ಹೋಗುವಂಥದ್ದು ಬೇರೆ ಇರ್ತದೆ. ಕರ್ನಾಟಕದಲ್ಲಿ ಚೀಪರ್ ವಿಸ್ಕಿ ಸೇಲು ಜಾಸ್ತಿ ಇದೆ, ಆದರೆ ಉಳಿದಂಥ ಒಂದು 40% ಸೇಲ್ ಏನು ಬರ್ತದೆ ಅಂತ ಹೇಳಿದ್ರೆ ಅದೆಲ್ಲ ಈ ಪ್ರೀಮಿಯಂ ಬ್ರ್ಯಾಂಡ್ಸ್ ಬರುತ್ತೆ. ಈ ಪ್ರೀಮಿಯಂ ಬ್ರ್ಯಾಂಡ್ಸಿಂದ ಏನು ಪ್ರಾಬ್ಲಮ್ ಆಗಿತ್ತು, ನಮಗೆ ನೆರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದ ಈ ಬೆಲೆಗಳಿದ್ದಾವಲ್ಲ ಅವಕ್ಕಿಂತ ಒಂದು 4 ಪಟ್ಟು ಜಾಸ್ತಿ ಇತ್ತು.